ಅತ್ತೆ ಹೇಳಲೇಬೇಕು. ಏನ್ ದೀಪ ದಡದಡ ಅಂತ ಬಂದು ಏನು ಹೇಳ್ದೆ ನಿಂತ್ಕೊಂಡ್ಬಿಟ್ಟೆ? ಏನ್ ಹೇಳು? ಅದು ಅತ್ತೆ ಅದೇನದು ಅಗೀತಾ ನುಂಗ್ತ ಮಾತಾಡ್ತಿದ್ದೀಯಲ್ಲ, ಸರಿಯಾಗಿ ಹೇಳಿ ಏನು ಅಂತ? ತಲೆ ಹೋಗೋ ವಿಷಯನ? ಇಲ್ಲ, ಆತ್ರ ಪಟ್ಟು ಹೇಳಬಾರದು. ಸರಿಯಾದ ಸಾಕ್ಷಿ ಇಲ್ಲದೆ ಮೀನಾಕ್ಷಿ ಮೇಲೆ ತಪ್ಪು ಹೊರಿಸಬಾರದು. ದೇವ್ರೆ, ನನಗೆ ಬಂದಿರೋ ಅನುಮಾನ ಸುಳ್ಳಾಗಲಿ, ತಪ್ಪು ಮಾಡಿರೋದು ಮೀನಾಕ್ಷಿ ಆಗದೇ ಇರಲಿ. ಸರಿ ಹೋಯ್ತು, ನೀನು ಇವತ್ತು ಹೇಳಲ್ಲ, ನಾನು ಕೇಳಲ್ಲ. ನಿನ್ನ ಜೊತೆ ನಿಂತ್ಕೊಂಡ್ಬಿಟ್ರೆ ನನಗೂ ಕೆಲಸ ಇಲ್ಲ ಅಂತಾರೆ. ಪೂಜೆನಾದರೂ ಪೂರ್ತಿ ಮಾಡ್ತೀನಿ. ಚಂದ್ರಿ, ಪೂಜೆ ಸಾಮಾನು ರೆಡಿ ಮಾಡು, ನನ್ನ ದೇವಸ್ಥಾನಕ್ಕೆ ಹೋಗ್ಬೇಕು. ಅವ್ವೋರೆ, ನಾನು ಅವನ್ನೆಲ್ಲ ರೆಡಿ ಮಾಡ್ತೀನಿ, ನೀವು ಮೊದಲು ಕಾಫಿನೋ ಟೀನೋ ಕುಡೀರಿ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಆಮೇಲೆ ತಲೆನೋವು ಬಂದರೆ ತಲೆ ಓತೋ ಕೆಲಸನೂ ನನಗೆ ಬೀಳುತ್ತೆ. ಹ್ಞೂ, ನೀನು ನನಗೆ ಕಾಳಜಿ ವಹಿಸಿ ಹೇಳ್ತಿಲ್ಲ ಅಂತ ಗೊತ್ತು. ನಿನಗೆಲ್ಲ ಕೆಲಸದ ಭಾರ ಜಾಸ್ತಿ ಆಗುತ್ತೋ ಅಂತ ಹೇಳ್ತಾ ಇದೀಯ. ಹೋಗಿ ಪೂಜೆ ಸಾಮಾನು ರೆಡಿ ಮಾಡು, ನಾನು ವ್ರತ ಮಾಡ್ತಾ ಇದ್ದೀನಿ. ಊಟ ತಿಂದಿನೇ ಜೀವನ ಅಲ್ಲ. ಅವ್ವೋರೆ, ಇವಾಗ ಯಾವ ವ್ರತ? ವ್ರತ ಮಾಡೋಕ್ಕೆ ಮುಹೂರ್ತ ಗಳಿಗೆ ನೋಡಬೇಕಾಗಿಲ್ಲ ಕಣೆ. ನಾನು ನನ್ನ ಮಗ ಅವಿನಾಶನ್ಗೆ ಅವನ ಚಿಂತೆ ಎಲ್ಲ ದೂರ ಆಗಲಿ, ಅವನ ದುಃಖ ದೂರ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ವ್ರತ ಮಾಡ್ತಿರೋದು. ಹೋಗು, ಪೂಜೆ ಬುಟ್ಟಿ ತಗೊಂಡ್ ಬಾ. ಮೀನಾಕ್ಷಿ, ದೀಪಾ, ಮೀನಾಕ್ಷಿಗೆ ಒಂದು ಗ್ಲಾಸ್ ಜ್ಯೂಸ್ ಕೊಡು. ಸರಿಯತ್ತೆ. ಮೀನಾಕ್ಷಿ, ಜ್ಯೂಸ್ ಕುಡಿದು ಮಾತ್ರೆ ತಗೊಂಡು ಮಲ್ಕೋ, ಜಾಸ್ತಿ ಯೋಚನೆ ಮಾಡಬೇಡ. ಯೋಚನೆಗೆ ಮನುಷ್ಯನನ್ನು ತಿನ್ನುವಂಥ ಶಕ್ತಿ ಇರುತ್ತಂತೆ. ದೀಪ, ದೇವ್ರ ಮುಂದೆ ದೀಪ ಹಚ್ಚಿ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ, ಕೊಡು ಚಂದ್ರಿ. ಶಿವ ಶಿವ ಶಂಕರ.
ಮೀನಾಕ್ಷಿ ಸತ್ಯ ಸದ್ಯದಲ್ಲೇ ಗೊತ್ತಾಗುತ್ತೆ ಗೋಡನಿಗೆ ಬೆಂಕಿ ಹಚ್ಚಿದ ಯಾರು ಅಂತ ನನಗೆ ಗೊತ್ತಾಯ್ತು ನೆತ್ತಿಗೆ ಹತ್ತಿತ್ತು ಏನಂದ್ರೆ ಗೋಡನಿಗೆ ಬೆಂಕಿ ಹಚ್ಚಿದ ಯಾರು ಅಂತ ಗೊತ್ತಾಯ್ತ ಯಾರಕ್ಕ ಹೆಸರಿನ್ನು ಗೊತ್ತಾಗಿಲ್ಲ ಆದ್ರೆ ಸದ್ಯದಲ್ಲೇ ಗೊತ್ತಾಗುತ್ತೆ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ಬೆಳಗ್ಗೆ ಗೋಡನ್ ಕ್ಲೀನ್ ಮಾಡಕ್ಕೆ ಹೋದಾಗ ಗೋಡ ಮೇಲೆ ಒಬ್ಬರು ಕೈ ಗುರುತು ನೋಡಿದೆ ಅಷ್ಟಿಲ್ಲದೆ ಹೇಳ್ತಾರ ಎಂತ ಕಳ್ಳನಾದರೂ ಒಂದಲ್ಲ ಒಂದು ಸಾಕ್ಷಿ ಬಿಟ್ಟೋಗಿರ್ತಾನೆ ಅಂತ ಆ ಕೈ ಗುರುತು ಒಂದು ಸಾಕು ಮೀನಾಕ್ಷಿ ಆ ಕಳ್ಳ ಯಾರು ಅಂತ ಪತ್ತೆ ಮಾಡಬಹುದು ಈ ವಿಷಯನ ನಿನಗೆ ಮಾತ್ರ ಹೇಳ್ತಾ ಇದೀನಿ ಬೇರೆ ಯಾರಿಗೂ ಹೇಳಲಿಲ್ಲ ಅತ್ತೆ ಬರ್ತಿದ್ದಾಗೆ ಗೋಡನ್ ಕರ್ಕೊಂಡು ಹೋಗೋಣ ಪೊಲೀಸರಿಗೆ ಹೇಳಿದ್ರೆ ಚಿಟಕೆ ಹೊಡಿಯಷ್ಟರಲ್ಲಿ ಕಳ್ಳರನ್ನ ಕಂಡುಹಿಡಿತಾರೆ ನಿಮಗೆ ಅವಿನಾಶ್ಗೆ ಅತ್ತೆಗೆ ಈ ಮನೆಯವ್ರಿಗೆ ನೋಯಿಸ್ದವ್ರನ್ನ ಸುಮ್ಮನೆ ಬಿಡಬಾರ್ದು ಅವ್ರನ್ನ ರೋಡಲ್ಲಿ ಮೆರವಣಿಗೆ ಮಾಡ್ತೀವಿ ಜನ ಅವ್ರಿಗೆ ಕಲ್ಲು ತಗೊಂಡು ಹೊಡಿಬೇಕು ಯಾಕೋ ಇದ್ದಕ್ಕಿದ್ದಾಗ ತಲೆನೋತಾ ಬೇಕ ಓ ಜ್ಯೂಸ್ ಕುಡಿದ್ನಲ್ಲ ಶೀತಕ್ಕೆ ತಲೆನೋತಿರಬೇಕು ನಾನು ಸ್ವಲ್ಪ ರೆಸ್ಟ್ ತಗೋತೀನಿ ಸರಿ ಮುಂದೆ ಬರೋ ಹಬ್ಬನ ಜೈಲಲ್ಲೇ ಆಚರಿಸಬೇಕಾಗುತ್ತೋ ಏನೋ ಮದುವೆ ಆರ್ಡ್ರಿದ್ರೆ ಹೇಳಿ ಅಣ್ಣ ನಾನು ಮಾಡ್ಕೊಡ್ತೀನಿ ಸರಿ ಸರ್ ನಿಮಗೆ ರಾಜಾಸರಣದಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ ಅವ್ರ ಮಗಳ ಮದುವೆ ಇದೆ ಅವ್ರಿಗೂ ಹೇಳ್ತೀನಿ ಆ ಮಗಳ ಮದುವೆಗೆ ಸ್ವೀಟ್ ನೀವೇ ಮಾಡ್ಕೊಡ್ಬೇಕು ಸರಿ ಅಣ್ಣ ಬೇರೆ ಯಾವ್ದಾರು ಕಾರ್ಯಕ್ರಮ ಇದ್ರೂ ಹೇಳಿ ಅಣ್ಣ ಮಾಡ್ಕೊಡ್ತೀನಿ ಸರ್ ಅಣ್ಣ ಇದೇನು ಖಾಲಿ ಕೈಯಲ್ಲಿ ಹೊರಟ್ಬಿಟ್ರಿ ಒಂದು ನಿಮಿಷ ತಗೊಳ್ಳಿ ಅಣ್ಣ ಮನೇಲಿ ಮಕ್ಕಳು ಇರ್ತವೆ ಅಪ್ಪು ಏನಣ್ಣ ನಾನು ಒಂಚೂರು ಶೆಟ್ರ್ ಅಂಗಡಿಗೆ ಹೋಗಿ ಬರ್ತೀನಿ ಅಂಗಡಿ ಕಡೆ ನೋಡ್ಕೋತಾ ಇರು ಅಣ್ಣ ನಿನ್ನ ನೋಡೋಣ ಅಂತಾನೆ ಬರ್ತಾ ಇದ್ದೆ ಅಂಗಡಿಗೆ ಹೋಗ್ಲಿಲ್ವಾ ನೀನು ಇವತ್ತು ಅವಿನಾಶ ಎಲ್ಲ ಸರಿ ಹೋಗುತ್ತೆ ಕಣ ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯ ಇಲ್ಲ ಅದು ಅಣ್ಣ ಅವ್ವ ಕೊಟ್ಟಿದ್ದ 50,000 ರೂಪಾಯಿನ ಶಾನ್ ಬೋಗ್ರ ಮನೆಗೆ ಕೊಟ್ಟು ಈಗ ತಾನೇ ಬರ್ತಾ ಇದ್ದೀನಿ ನನಗೆ ಗೊತ್ತು ಆ 50,000 ರೂಪಾಯಿ ನೀನೇ ಕೊಟ್ಟಿದ್ದು ಅಂತ ನೀನು ನನ್ನ ಪಾಲಿಗೆ ದೇವರು ಅಣ್ಣ ನೀನು ಇಲ್ದಿದ್ರೆ ನಾನು ಏನಕ್ಕೆ ಹೋಗ್ತಿದ್ನು ಹುಚ್ಚಪ್ಪ ಯಾಕೆ ಏನೇನೋ ಮಾತಾಡ್ತೀಯ ನೀನು ನನ್ನ ತಮ್ಮ ಕಣ ನಿನಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಇದರಲ್ಲಿ ನನ್ನ ಕಷ್ಟ ನಿನ್ನ ಕಷ್ಟ ಅಂತೆಲ್ಲ ಬೇರೆ ಇರಲ್ಲ ನಾವಿಬ್ಬರು ಒಗ್ಗಟ್ಟಾಗಿದ್ದರೆ ನಮ್ಮ ಹತ್ರ ಯಾವ ಕಷ್ಟನೂ ಬರಲ್ಲ ಗೊತ್ತಾಯ್ತಾ
ಇವ್ರ ನಡುವಿನ ಪ್ರೀತಿನ ಯಾರು ದೋಚಬಾರದು ದೇವ್ರೆ. ಇವ್ರು ಎಷ್ಟು ಒಳ್ಳೆಯವರು, ಎಷ್ಟು ದೊಡ್ಡ ಗುಣ ಇದೆ, ಎಲ್ಲರೂ ಎಷ್ಟು ಪ್ರೀತಿಸ್ತಾರೆ ದೇವ್ರೆ. ಈ ಮನೆಯಲ್ಲಿ ಸುಳಿದಾಡ್ತಿರೋ ಪ್ರೀತಿಗೆ ಯಾವ ಬರನ್ನೂ ಬರದೇ ಇರಲಿ. ಯಾವ ಅನುಮಾನದ ಹುಳನ್ನು ಅವ್ರ ಎದೇನ ಕೊರೆದು ಪ್ರೀತಿ ಸೋರು ಹೋಗುವಾಗ ಮಾಡದೇ ಇರಲಿ. ನಾನು ಅಂದ್ಕೊಂಡಿರೋ ತಪ್ಪಾಗಲಿ, ಗೋಡನಿಗೆ ಬೆಂಕಿ ಹಚ್ಚಿರೋದು ಮೀನಾಕ್ಷಿ ಆಗದೇ ಇರಲಿ, ಬೇರೆ ಯಾರೋ ಆಗಿರಲಿ, ಇಲ್ಲಿದೆ ನನ್ನ ಶತ್ರು. ಎಲ್ಲ ಕಳ್ಳರು ಒಂದಲ್ಲ ಒಂದ್ ಸಾಕ್ಷಿನ ಉಳಿಸ್ ಹೋಗ್ಬೋದು, ಆದ್ರೆ ಈ ಮೀನಾಕ್ಷಿ ಬಿಟ್ಟು ಹೋದ್ರು ಉಳಿಸಲ್ಲ. ತನಿಖೆ ಮಾಡ್ತೀನಿ, ತನಿಖೆ ಮಾಡ್ಕೋ ಮಾಡ್ಕೋ, ನಾನು ನೋಡ್ತೀನಿ. ಮೀನಾಕ್ಷಿ, ಮೀನಾಕ್ಷಿ ಏನ್ ಮಾಡ್ತಾ ಇದೀಯ? ಅಕ್ಕ ಅದು ಗೋಡನ್ ಕ್ಲೀನ್ ಮಾಡ್ತಾ ಇದ್ದೆ. ತಲೆ ನೋಯ್ತಾ ಇದೆ, ಮಲ್ಕೊಳ್ತೀನಿ ಅಂತ ಬಂದೆ. ಈಗ ನೋಡಿದ್ರೆ ಕ್ಲೀನ್ ಆಗಿರೋ ಗೋಡನ್ನೇ ಕ್ಲೀನ್ ಮಾಡ್ತಾ ಇದೀಯ. ಅಕ್ಕ ಯಾಕೇನೇನೋ ಮಾತಾಡ್ತಾ ಇದ್ರ? ಕೆಲಸ ಮಾಡಿ ಸೌದಿರೋ ಕೈ, ಸುಮ್ನೆ ಕೂತ್ಕೊಂಡಿರಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಸಂಧಿಗೆ ಒಂದಿಲ್ ಗಲಜಿದ್ರೆ ಒರ್ಸೋಣ ಅಂತ ಬಂದೆ ಅಷ್ಟೇ. ಇನ್ನೂ ಸತ್ಯನ ಮುಚ್ಚಿಡೋ ಪ್ರಯತ್ನ ಪಡಬೇಡ ಮೀನಾಕ್ಷಿ. ಅಕ್ಕ ಯಾವ ಸತ್ಯ? ನಾನೇನು ಸುಳ್ಳು ಹೇಳಿದ್ದೀನಿ? ನಾನು ಯಾವ ಸುಳ್ಳು ಹೇಳಿಲ್ಲ. ನೀವೇ ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ಇಲ್ಲ, ಸರಿಯಾಗಿ ತಿಳ್ಕೊಂಡಿದ್ದೀನಿ. ಗೋಡನ್ಗೆ ಬೆಂಕಿ ಹಚ್ಚಿದ್ದು ನೀನೆ. ಇಲ್ಲ, ಸಾಧ್ಯನೇ ಇಲ್ಲ. ನೀವು ನನ್ನ ಮೇಲೆ ಏನೇನೋ ಸುಳ್ಳು ಸುಳ್ಳೇ ಆರೋಪ ಹೊರಿಸ್ತಾ ಇದ್ದೀರಾ. ಅಲ್ಲ, ಸಾಲ ಸೋಲ ಮಾಡಿ ತಂದಿರೋ ಸೀರೆಗಳಿಗೆ ನಾನೇ ಬೆಂಕಿ ಹಚ್ಚಬೇಕು? ನಾನೇ ಯಾಕೆ ನಷ್ಟ ಮಾಡ್ಕೋಬೇಕು? ಯಾವ ನಷ್ಟದ ಬಗ್ಗೆ ಹೇಳ್ತಾ ಇದೀಯ ಮೀನಾಕ್ಷಿ? ಬಾಕ್ಸ್ಗಳು ಕಳ್ಕೊಂಡಿರೋದಕ್ಕ? ನೀನಿಟ್ಟ ಸೀರೆಗಳು ಒಂದು ಸುಟ್ಟೋಗಿಲ್ಲ, ಯಾಕಂದ್ರೆ ಇಲ್ಲಿ ಸೀರೆಗಳೇ ಇರಲಿಲ್ಲ. ಸೀರೆಗಳನ್ನ ತುಂಬಿಕೊಂಡೋಗಿ ಬರೀ ಬಾಕ್ಸ್ಗಳಿಗೆ ಬೆಂಕಿ ಹಾಕಿದ್ಯ. ಇದೇ ಕಾರಣಕ್ಕೆ ಪೊಲೀಸರಿಗೆ ವಿಷಯ ತಿಳಿಸೋಣ ಅಂದ್ರೆ ಬೇಡ ಅಂದೆ ಅಲ್ವಾ? ಅಕ್ಕ ಯಾವ್ದಾದ ವಿಷಯನ ಎಲ್ಲೆಲ್ಲ ಗಂಟು ಹಾಕ್ಬೇಡಿ. ನೀವು ಈ ಮನೆಯಲ್ಲಿ ನೀವೊಬ್ರೆ ಒಳ್ಳೆಯವರಾಗಿರ್ಬೇಕು ಅಂತ ನಮ್ಮನ್ನೆಲ್ಲ ಕಳ್ಳರನ್ನಾಗಿ ಮಾಡ್ತಿದ್ರ ಅಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ, ಸುಮ್ ಸುಮ್ಮನೆ ನನ್ನ ಮೇಲೆ ಆರೋಪ ಹೊತ್ಪಡಿ. ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಈ ಗೋಡೆ ಮೇಲೆ ಕೈ ಗುರ್ತನ ಯಾಕೆ ಕಲ್ಸಕ್ ಬಂದೆ? ಇದರಲ್ಲೇ ಗೊತ್ತಾಗುತ್ತಲ್ವಾ ನಿನ್ ಭಯದ ಬಂಡವಾಳ. ಇದನ್ನ ಅಳ್ಸಾಕಿದ್ರೆ ತಪ್ಪನ್ನ ಮುಚ್ಚಿಡ್ಬೋದು ಅನ್ಕೊಂಡ್ಯಾ? ಈ ಗೋಡೆ ಮೇಲಿರೋದು ನನ್ನ ಕೈ ಗುರ್ತು. ದಾರಿ ಹೋಗೋರ್ ಮೇಲೆ ಸೈಕಲ್ ಕುದಿಸ್ತೀಯಬ್ಬಿಸ್ಬೇಕು ಅನ್ನ ಸೌಜನ್ಯ ಕೂಡ ಇಲ್ಲ ಹಾಳಾದವಕ್ಕೆ. ಅಯ್ಯೋ, ಪೂಜೆ ಸಾಮಾನೆಲ್ಲ ಬಿದ್ದೋದಲ್ವಪ್ಪ, ಮತ್ತೆ ಮನೆಗೆ ಹೋಗಿ ತಗೊಂಡ್ಬರ್ಬೇಕು. ಚಳಿಂದ ಬರ್ತಾವೋ ಹಾಳಾದವೋ. ನೋಡು, ಇದು ನನ್ನ ಕೈ ಗುರ್ತು. ಇನ್ನೂ ಸತ್ಯನ ಸುಳ್ಳಿನ ಹೊದಿಕೆಯಿಂದ ಮುಚ್ಚಿಡೋಕೆ ಪ್ರಯತ್ನ ಪಡಬೇಡ ಮೀನಾಕ್ಷಿ. ಅದಾಗಲೇ ಬಯಲಾಗಿದೆ, ಬೆತ್ತಲಾಗಿದೆ. ಸತ್ಯನ ಯಾವುದ್ರಿಂದನೂ ಮುಚ್ಚಿಡೋಕ್ಕಾಗಲ್ಲ. ಶಾನ್ ಬೋಗ್ರ ಮನೆಯಿಂದ ಅವ್ರ ಹೆಂಡತಿ ಫೋನ್ ಮಾಡಿದ್ರು,
ಸೀರೆ ತಗೊಂಡೋದವರು ಚೆನ್ನಾಗಿದೆ ಅಂತ ಹೇಳಿದ್ರು. ನೀನು ಇಲ್ಲಿ ಅವ್ರು ಕೊಡಬೇಕಾಗಿದ್ದ ಸೀರೆಗಳೆಲ್ಲ ಸುಟ್ಟೋಗಿದೆ ಅಂತ ಹೇಳಿದೆ. ಯಾಕೆ ಹೀಗೆ ಮಾಡಿದೆ? ಯಾಕೆ ನೀನೇ ಬೆಂಕಿ ಹಚ್ಚಿದೆ? ನೀನು ಹಚ್ಚಿದ ಬೆಂಕಿಲಿ ಸೀರೆ ಸುಟ್ಟಿದ ಸುಳ್ಳು, ಆದರೆ ಆ ಬೆಂಕಿಲಿ ಈ ಮನೆಯವ್ರ ಮನ್ಸು ಸುಟ್ಟಿದ ಸುಳ್ಳಲ್ಲ. ಅತ್ತೆ ನೋಡು, ನಿನ್ನ ಸುಳ್ಳಿನ ಬೆಂಕಿಯಿಂದ ಹೇಗೆ ಬೆಂದೋಗಿದ್ದಾರೆ ಅಂತ. ತುಂಬ ಸೋತೋಗಿದ್ದಾರೆ, ಆದರೂ ನಿಂಗೆ ಧೈರ್ಯ ಹೇಳ್ತಾ ಇದ್ದಾರೆ, ಸಹಾಯ ಮಾಡ್ತಾ ಇದ್ದಾರೆ. ಈ ಸಮಸ್ಯೆಯಿಂದ ನೀವೆಲ್ಲ ಹೊರಗೆ ಬರಲಿ ಅಂತ ಈ ವಯಸ್ಸಿನಲ್ಲೂ ಉಪವಾಸ ಇದ್ದು ವ್ರತ ಮಾಡ್ತಾ ಇದ್ದಾರೆ. ಅವ್ರ ವಯಸ್ಸನ್ನ ಅವ್ರ ಪ್ರೀತಿನ ಹೀಗೆ ನಿನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಬಾವ. ಅವ್ರ ಕೈಲೆಲ್ಲ ಗುಳ್ಳೆ ಬಂದ್ರು ಅದೆಲ್ಲ ಮನೆಯವ್ರ ಕಷ್ಟಕ್ಕೆ ಅಂದ್ರು. ಎಲ್ಲರೂ ನಿಮ್ಮ ಒಳ್ಳೆದನ್ನೇ ಬಯಸ್ತಾರೆ, ಆದ್ರೆ ನೀನು ಅದನ್ನೆಲ್ಲ ನಿನ್ನ ಸುಳ್ಳಿಗೆ ಮೋಸಕ್ಕೆ ಬಳಸ್ಕೊಂಡೆ. ನೋಡು ಮೀನಾಕ್ಷಿ, ತಪ್ಪು ಆಗೋಗಿದೆ, ಹಾಗಂತ ನಿನ್ನನ್ನು ನಿಕೃಷ್ಟವಾಗಿ ಕಾಣೋ ಸ್ವಭಾವ ನಂದಲ್ಲ. ತಪ್ಪನ್ನು ಒಪ್ಕೋ, ಎಲ್ಲರೂ ಕ್ಷಮಿಸ್ತಾರೆ. ಅಪರಾಧಿ ಮನಸ್ಸಿಗೆ ಕ್ಷಮೆಕ್ಕಿಂತ ದೊಡ್ಡ ಔಷಧಿ ಇಲ್ಲ. ಏನೇ ಹೊರಟನ್ಸಿದ್ರು ಅವ್ರು ಸತ್ಯ ಬಿಟ್ಕೊಡಲ್ಲ, ಹಾಗೆ ನಡ್ಕೊಳ್ತಾರೆ. ಎಲ್ಲರೂ ಹಾಗೆ ನಡ್ಕೋಬೇಕು ಅಂತ ಬಯಸ್ತಾರೆ. ನೀನು ಯಾಕೆ ಬೆಂಕಿ ಹಚ್ಚಿದೆ, ಅದರಿಂದ ನಿನಗೇನು ಲಾಭ, ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಸುಳ್ಳು ವಂಚನೆಗಳಿಂದ ಸಂಬಂಧಗಳನ್ನ ಮುಂದುವರ್ಸೋಕ್ಕಾಗಲ್ಲ, ಅಲ್ಲಿ ವಿಶ್ವಾಸನೂ ಇರಲ್ಲ. ಅತ್ತೆ ಮುಂದೆ ಸತ್ಯ ಒಪ್ಕೊಂಡು ಬೇಡ ಅಕ್ಕ, ಅತ್ತೆಗೆ ಮಾತ್ರ ಈ ವಿಷಯ ಗೊತ್ತಾಗೋದು ಬೇಡ. ಬೇಕಾದ್ರೆ ನೀವೇ ನನಗೇನಾದರೂ ಶಿಕ್ಷೆ ಕೊಟ್ಬಿಡಿ, ಹೊಡಿರಿ ಬಡೀರಿ, ಆದರೆ ಅತ್ತೆಗೆ ಮಾತ್ರ ಈ ವಿಷಯ ಹೇಳಬೇಡಿ. ಅವ್ರ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಲ್ವಾ, ನನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ಬಿಡ್ತಾರಷ್ಟೆ. ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಳ್ತೀನಕ್ಕ, ಅತ್ತೆಗೆ ಮಾತ್ರ ಈ ವಿಷಯ ಹೇಳಬೇಡಿ. ಇಲ್ಲ ಮೀನಾಕ್ಷಿ, ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸೋಕ್ಕೂ ರೆಡಿಯಾಗಿರಬೇಕು. ನೀನು ಸತ್ಯ ಹೇಳು, ನಿನ್ನ ಪಾಪ ಹಗುರ ಆಗ್ತಾ ಹೋಗುತ್ತೆ, ಆಗ ನೀನು ಎಲ್ಲರ ದೃಷ್ಟಿಯ ತೂಕದ ವ್ಯಕ್ತಿ ಆಗ್ತೀಯ. ಅತ್ತೆ ಸಿಟ್ಟು ಮಾಡ್ಕೋಬೋದು, ನಾಲ್ಕು ಮಾತು ಬೈಬೋದು, ಆದರೆ ನೀನು ಸತ್ಯ ಹೇಳಿದೆ ಅನ್ನೋ ಕಾರಣಕ್ಕೆ ನಿನ್ನ ಕ್ಷಮಿಸ್ತಾರೆ. ಇಲ್ಲ ಅಕ್ಕ, ಯಾವುದೇ ಕಾರಣಕ್ಕೂ ಅತ್ತೆ ಮಾತ್ರ ನನ್ನನ್ನು ಕ್ಷಮಿಸಲ್ಲ. ಅಯ್ಯೋ, ನನಗೆ ಹೆಂಗೆ ಹೇಳಲಿ, ಏನಾದರೂ ಸತ್ಯ ಗೊತ್ತಾಗ್ಬಿಟ್ರೆ ಅವ್ರಿಗೆ ನನ್ನ ಜೀವನನೇ ಹಾಳಾಗೋಗುತ್ತೆ, ಅವ್ರನ್ನ ಸಾಯಿಸಿಬಿಡ್ತಾರಷ್ಟೇ. ನಾನು ಹೇಳ್ತಿರೋದು ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀನು ಇವಾಗ ಸತ್ಯ ಹೇಳದೇ ಇದ್ರೆ ಇನ್ಯಾವತ್ತಾದರೂ ಗೊತ್ತಾಗೇ ಆಗುತ್ತೆ, ಹಾಗಾದ್ರೆ ಪರಿಣಾಮ ಇನ್ನೂ ಘೋರವಾಗಿರುತ್ತೆ. ಸರಿ ಬಿಡಿ, ನಾನು ಎಷ್ಟೇ ಬೇಡ್ಕೊಂಡ್ರು, ನಾನು ಎಷ್ಟೇ ಗೋಳಾಡಿದ್ರು ನೀನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಅಂದರೆ ನನ್ನ ಜೀವನ ಏನು ನಿಮ್ದಲ್ವಲ್ಲ, ನೀ ಸತ್ಯವಂತರು. ಇರಲಿ ಹೇಳಿ, ಅತ್ತೆ ಹತ್ರ ಹೋಗಿ ಎಲ್ಲ ಸತ್ಯ ಹೇಳಿಬಿಡಿ, ಅದೇನು ಶಿಕ್ಷೆ ಆಗುತ್ತೋ ನಾನು ಅನುಭವಿಸ್ತೀನಿ.